欧山。ದೇಹವೆನ್ನುವ ಈ ದಿವ್ಯವಾದ ರಥದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವ ಅವಿನಾಶಿಯಾದ ಎಂದೂ ಸಾವಿಲ್ಲದ ಆತ್ಮಜ್ಯೋತಿಯಾದ ನಾನು ಯೋಗದಿಂದ ನನ್ನನ್ನು ನಾನು ಅನುಭವ ಮಾಡಿದ್ದೇನೆ. ನಾನು ಆತ್ಮ, ನನ್ನ ಮೂಲ ಸ್ವರೂಪದ ಅನುಭವದ ಮೂಲಕ, ಮೂರನೆಯ ಕಣ್ಣಿನ ಮೂಲಕ ನನ್ನನ್ನು ನಾನು ಅರಿತುಕೊಂಡಿದ್ದೇನೆ. ಸದಾ ಕ್ರಿಯಾಶೀಲವಾಗಿರುವ ನಾನು ಪರಂಜ್ಯೋತಿ ಪರಮಾತ್ಮನ ಮಗುವೆನ್ನುವುದನ್ನು ತಿಳಿದಿದ್ದೇನೆ. ಜನನ ಮರಣರಹಿತನಾದ ಪರಮಾತ್ಮ ತಂದೆಯು ನನ್ನ ಜನ್ಮ ಜನ್ಮಾಂತರದ ಸಂಬಂಧಿಯಾಗಿದ್ದಾರೆ ಎನ್ನುವುದನ್ನು ತಿಳಿದಿದ್ದೇನೆ. ನಾನೀಗ ಮೇಲೆ, ಬಹಳ ಮೇಲೆ, ಶಾಂತಿಧಾಮದಲ್ಲಿ ಸ್ವತಂತ್ರವಾಗಿ ಹಗುರವಾಗಿದ್ದೇನೆ. ನಾನೀಗ ಶಾಂತಿ ಹಾಗೂ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ನನ್ನ ಮನದ ಪರದೆಯ ಮೇಲೆ ಶಕ್ತಿ ಹಾಗೂ ಪ್ರಕಾಶ ಬಿಂದುವಾಗಿ ಕಾಣುತ್ತಿದ್ದೇನೆ. ನನ್ನೆದುರು ನನ್ನಂತೆಯೇ ಇರುವ ಜ್ಯೋತಿರ್ಬಿಂದುವನ್ನು ನೋಡುತ್ತಿದ್ದೇನೆ. ಆ ಪರಂಜ್ಯೋತಿಯೆಡೆಗೆ ಆಯಸ್ಕಾಂತದಂತೆ ಆಕರ್ಷಿಸಲ್ಪಡುವ ಅನುಭವವಾಗುತ್ತಿದೆ. ಆ ಪರಮ ಜ್ಯೋತಿಯ ಆಕರ್ಷಣೆಯ ಹತ್ತಿರವಾಗುತ್ತಿದ್ದಂತೆ ಮಧುರವಾದ ಪ್ರೇಮಾನುಭವದ ತರಂಗಗಳು ಅನುಭವವಾಗುತ್ತಿದೆ. ನಾನಿಲ್ಲಿ ನಿಶ್ಚಲವಾಗಿದ್ದೇನೆ. ಹಗುರತೆಯಲ್ಲಿ ತೇಲುತ್ತಿದ್ದೇನೆ. ಆತ್ಮಾನಂದದಿಂದ ಈಶ್ವರಾನಂದವನ್ನು ಪಡೆಯುತ್ತಿದ್ದೇನೆ. ಅದೆಷ್ಟೋ ಕಾಲ ಹೀಗೇ ನನ್ನ ಚಿಂತನೆಗಳಲ್ಲಿ ನಾನು ಮುಳುಗಿದ್ದೇನೆ. ನಾನು ನನ್ನೆದುರು ನನ್ನ ಪ್ರೀತಿಯ ತಂದೆ ಪರಮಾತ್ಮ. ನನ್ನ ಪ್ರೀತಿಯ ತಂದೆಯಾದ ಪರಮಾತ್ಮನಲ್ಲಿ ಸರ್ವಗುಣಗಳು, ಸರ್ವಶಕ್ತಿಗಳು ಸಾಗರದೋಪಾದಿಯಲ್ಲಿವೆ. ಧ್ಯಾನಾವಸ್ಥೆಯಲ್ಲಿ ನಾನು ಆತ್ಮನು ಈ ಗುಣಗಳ, ಶಕ್ತಿಗಳ ಸಂಪನ್ನತೆಯ ಆಳವನ್ನು ಅನುಭವಿಸುತ್ತಿದ್ದೇನೆ. ಆಳಕ್ಕೆ ಇಳಿದಂತೆ ಆ ಪರಮ ಸಾಗರನಲ್ಲಿ ಶಾಂತಿಯ ಪರಮ ಅನುಭವವಾಗುತ್ತಿದೆ. ಪರಮ ಶಾಂತಿಯ ಅನುಭವವನ್ನು ಮಾಡುತ್ತ ಮಾಡುತ್ತ ನಾನು ಸಂಪನ್ನನಾಗುತ್ತಿದ್ದೇನೆ. ಮಧುರವಾದ ಪರಮ ಸ್ನೇಹಿ ತಂದೆಯಿಂದ ಅಮಿತವಾದ ಆನಂದದ ತರಂಗಗಳು, ಮಧುರ ಪ್ರಕಾಶದ ತರಂಗಗಳು ನನ್ನೆಡೆಗೆ ಬೀಸಿ ಬರುತ್ತಿವೆ. ತಂದೆ ಪರಮಾತ್ಮನಿಂದ ಮಧುರ ಪ್ರೇಮದ ಸ್ಪಂದನವನ್ನು ನಾನು ಅನುಭವಿಸುತ್ತಿದ್ದೇನೆ.
ಗುಣಸಿಂಧುವಾದ ತಂದೆಯಿಂದ ಗುಣಗಳ ಪರಮಾನಂದದ ಅನುಭವವಾಗುತ್ತಿದೆ. ಸರ್ವಶಕ್ತಿವಂತನು, ಸರ್ವಜ್ಞನು, ಸರ್ವಮಾನ್ಯನೂ ಆದ ತಂದೆ ನನ್ನವನಾಗಿದ್ದಾನೆ. ಆ ಶಾಂತಿ ಸಾಗರನ ಆಳದಲ್ಲಿ ಇಳಿಯುತ್ತ ಇಳಿಯುತ್ತ ನಾನು ನನ್ನ ನೈಜ ಶಾಂತಿ ಸ್ವರೂಪವನ್ನು ಅನುಭವಿಸುತ್ತಿದ್ದೇನೆ. ನಾನು ಆತ್ಮ ಬುದ್ಧಿಯ ಸಂಬಂಧವನ್ನು ಭಗವಂತನೊಡನೆ ಸ್ಥಾಪಿಸಿಕೊಂಡಿದ್ದೇನೆ. ನಾನೀಗ ಶೂನ್ಯವಾಗಿದ್ದ ಮನದಾಲಯದಲ್ಲಿ ಶಾಂತಿಯ, ಶಕ್ತಿಯ, ಆನಂದದ ಎಲ್ಲ ಅನುಭವವನ್ನು ಶಾಂತಿ ಸಾಗರನು, ಆನಂದ ಸಾಗರನು, ಪ್ರೇಮ ಸಾಗರನೂ ಆದ ತಂದೆಯಿಂದ ಮಾಡುತ್ತಿದ್ದೇನೆ. ಮನಸ್ಸಿನಲ್ಲಿ ಮುಸುಕಿದ್ದ ಭ್ರಮೆಯ ಕಾರ್ಮೋಡಗಳು ಸರಿದು ಹೋಗಿದೆ. ಪರಬ್ರಹ್ಮನಾದ ಪರಮಾತ್ಮನೊಡನೆ ಮಿಲನ ಮಾಡುವುದು ಸಾಧ್ಯವೇ ಇಲ್ಲವೇನೋ ಎಂದು ಭ್ರಮಿಸಿದ್ದ ನನಗೆ ಪರಮಾತ್ಮನೊಡನೆ ಸಂಧಿಸುವ, ಮಾತನಾಡುವ ಮೂರನೆಯ ಕಣ್ಣಿನಿಂದ ಪರಂಜ್ಯೋತಿ ಸ್ವರೂಪನನ್ನು ದರ್ಶಿಸುವ ಸುವರ್ಣಾವಕಾಶ ಲಭಿಸಿದೆ. ಮನಸ್ಸು ಈ ಪರಮಾನಂದದ ಅನುಭವದಲ್ಲಿ ಮುಳುಗಿ ಹೋಗಿದೆ. ಜ್ಯೋತಿರ್ಬಿಂದು ಸ್ವರೂಪ ಆತ್ಮ ನಾನು, ನನ್ನಂತೆಯೇ ರೂಪದಲ್ಲಿ ಬಿಂದು, ಶಕ್ತಿಗಳಲ್ಲಿ ಸರ್ವಶಕ್ತಿವಂತ ಗುಣಸಿಂಧುವಾದ ತಂದೆ ನನ್ನೆದುರು. ನನ್ನ ಮನದ ಪರದೆಯ ಮೇಲೆ ಮೂಡುವ ಪ್ರತಿಯೊಂದು ಸಂದೇಹಗಳಿಗೆ ನಿವಾರಣೆ ಇಲ್ಲಿದೆ. ಎಲ್ಲ ದುರ್ಬಲತೆಗಳಿಗೆ ಪರಿಹಾರ ಇಲ್ಲಿದೆ. ಸಮಸ್ಯೆಗಳಿಗೆ ಸಮಾಧಾನ ಇಲ್ಲಿದೆ. ಭಗವದ್ ಶಕ್ತಿಯ ಜೊತೆಗೆ ಮನಸ್ಸಿನ ಅನುಸಂಧಾನ ಮಾಡಿಕೊಳ್ಳುವ ಈ ಚಿಂತನ ಕಲೆ ನನಗೆ ಕರಗತವಾಗಿದೆ. ಮೃತ್ಯುಂಜಯನಾದ ತಂದೆಯ ಜೊತೆಗೆ ಪ್ರೀತಿಯ ಸಂಬಂಧ ಬೆಳೆಸಿ ಜಗತ್ತಿನ ಎಲ್ಲ ಭಯಗಳಿಂದ ನಾನು ಮುಕ್ತನಾಗುತ್ತಿದ್ದೇನೆ. ಸರ್ವಶಕ್ತಿವಂತನ ಜೊತೆಗೆ ಸಂಬಂಧವನ್ನು ಸ್ಥಾಪಿಸಿಕೊಂಡು ಬಲಹೀನತೆಯಿಂದ ಮುಕ್ತನಾಗುತ್ತಿದ್ದೇನೆ. ಸರ್ವಜ್ಞನಾದ ತಂದೆಯ ಜೊತೆಗೆ ಪ್ರೀತಿಯ ಬಾಂಧವ್ಯವನ್ನು ಬೆಸೆದುಕೊಂಡು ಸಂಕುಚಿತ ಮನೋಭಾವನೆಗಳಿಂದ ಹೊರಬರುತ್ತಿದ್ದೇನೆ. ಭಗವಂತನೊಡನೆ ಸರ್ವ ಸಂಬಂಧದ ಅನುಭವ ಮಾಡುವ ಪರಮ ಸೌಭಾಗ್ಯ ನನ್ನದು. ತಾಯಿಯಾಗಿ, ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ, ಸ್ನೇಹಿತನಾಗಿ, ಬಂಧುವಾಗಿ, ಪರಮ ಬಾಲಕನಾಗಿ ಆ ಪರಮಾತ್ಮನೊಡನೆ ಮನಸ್ಸಿನ ಸಂಬಂಧ ಬೆಸೆಯುತ್ತಿದ್ದೇನೆ. ಒಂಟಿತನದಿಂದ ಮುಕ್ತನಾಗುತ್ತಿದ್ದೇನೆ. ನನ್ನೊಡನೆ ಭಗವಂತನಿದ್ದಾನೆ, ತಂದೆಯಾಗಿದ್ದಾನೆ, ಪರಮ ಶಿಕ್ಷಕನಾಗಿದ್ದಾನೆ ಎನ್ನುವ ಅನುಭವ ಮಾಡುತ್ತಿದ್ದೇನೆ.
ಆತ್ಮನಾದ ನಾನು ಪರಮಪಿತನಾದ ಪರಮಾತ್ಮನೊಡನೆ ಪ್ರೀತಿಯ ಸಂಬಂಧವನ್ನು ಬೆಸೆದುಕೊಂಡು ಜಗತ್ತೇ ನನ್ನದು ಎನ್ನುವ ಅನುಭವ ಮಾಡುತ್ತ ವಿಶ್ವ ಕುಟುಂಬದ ಸದಸ್ಯನಾದ ಹೆಮ್ಮೆಯಲ್ಲಿದ್ದೇನೆ. ಎಲ್ಲರೂ ನನ್ನವರು, ನಾವೆಲ್ಲ ಸೋದರರು ಎನ್ನುವ ಈ ಪ್ರೇಮಭಾವ ಬಂಧುಭಾವ ನನ್ನ ಕರ್ಮದಲ್ಲಿ ತರಲು ಪ್ರಯತ್ನಿಸುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.